परम दयाकरणे कंसन दुष्टतन नानिन्नु सहिसलारे नोंदु सोतिरुवे नानु दयमाडी भूमि तायन्नु रक्षिसु कृपे तोरु देवा तेलिसो इल्ला मुलुगिसो तेलिसो इल्ला मुलुगिसो ಹೆದರಬೇಡ ಭೂದೇವಿ ನಿನ್ನನ್ನು ನಾನು ಪೊರೆದೇ ಪೊರೆಯುವೆನು ದೇವಕಿ ವಸುದೇವರ ಎಂಟನೇ ಮಗನು ನನ್ನ ಅವತಾರವೇ ಅವನಿಂದ ನಿನ್ನೆಲ್ಲ ಕಷ್ಟಗಳು ಪರಿಹಾರ ಆಗುವು ಈ ಪ್ರಪಂಚದಲ್ಲಿ ತುಂಬಿರುವ ಕಷ್ಟಕಾರ್ಪಣ್ಯಗಳು ಅನ್ಯಾಯಗಳೆಲ್ಲ ಇನ್ನು ಮಾಯವಾಗುವುದು ಧ್ವಂಸ ಮಾಡುವನೆ ನೋಡಿಬಿಡುತ್ತೇನೆ ಯಾರಲ್ಲಿ ನನ್ನ ತಂಗಿ ದೇವಕಿಯನ್ನು ಅವಳ ಪತಿ ವಸುದೇವನನ್ನು ತಂದು ಬಂಧನದಲ್ಲಿರಿಸಿ ಕುಪಿತನಾದ ಕಂಸನು ತನ್ನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲವೆಂದು ಅದಕ್ಕೆ ಅವಕಾಶವೂ ಮಾಡಿಕೊಡಬಾರದೆಂದು ಬಂಧನದಲ್ಲಿದ್ದ ದೇವಕಿ ವಸುದೇವರ ಮಕ್ಕಳನ್ನ ಒಂದೊಂದಾಗಿ ಕೊಲೆಗೈಯುತ್ತಾನೆ ನೊಂದ ದೇವಕಿ ವಸುದೈವರಿಗೆ ದಿಕ್ಕೇ ತೋಚದಂತಾಗುತ್ತದೆ ಆರು ಮಕ್ಕಳ ಜನನದ ನಂತರ ಏಳನೆಯ ಗರ್ಭ ಜಾರಿ ಹೋಗುತ್ತದೆ ಕಡೆಗೆ ಎಂಟನೆಯ ಮಗುವಿನ ಜನನವಾಗುತ್ತದೆ ವಸುದೇವ ಆದಷ್ಟು ಬೇಗ ಈ ಮಗುವನ್ನು ವೃಂದಾವನಕ್ಕೆ ಕರೆದುಕೊಂಡು ಹೋಗು ಅಲ್ಲಿರುವ ನಂದ ಯಶೋದೆಯರು ಅವನ ಶುಶ್ರೂಷೆಯನ್ನು ಮಾಡಲಿ ಕೃಷ್ಣನ ಜನನವೇನೋ ಆಯಿತು ಆದರೆ ಈ ಲೀಲೆಯಲ್ಲಡಗಿರುವ ತತ್ವವೇನು ದೇವಕಿ ಅಂದರೆ ದೈವಿಕತೆಯ ಜಿಜ್ಞಾಸೆ ಇರುವವಳು ಬ್ರಹ್ಮ ತತ್ವವನ್ನು ಕೋರುವವಳು ವಾಸುದೇವ ಎಂದರೆ ಎಲ್ಲರಲ್ಲಿಯೂ ವಾಸಿಸುವವನು ವಾಸುದೇವನು ಆರು ಬಾರಿ ಬ್ರಹ್ಮ ತತ್ವವನ್ನು ಬೋಧಿಸಿದಾಗಲೂ ಮಾಯೆಯಿಂದ ಆವರಿಸಿಕೊಂಡಿದ್ದ ದೇವಕಿಗೆ ಬೋಧನೆ ಪಡೆಯಲು ಸಾಧ್ಯವಾಗಲಿಲ್ಲ ಅದೇ ಆರು ಮಕ್ಕಳ ಸಾವಿನ ಸಂಕೇತ ಏಳನೇ ಮಗುವಿನ ಸಂಕರ್ಷಣವಾಗುತ್ತದೆ ಎಂಟನೇ ಮಗುವಿನ ಜನ್ಮದಲ್ಲಿ ಅಜ್ಞಾನದ ಸೆರೆ ಸರಿದು ಸಂಸಾರದ ಸೆರೆಮನೆಯಿಂದ ಮುಕ್ತಿ ಪಡೆದು
ಅವನು ನಡೆದು ಹೋಗುತ್ತಾ ಹೋಗುತ್ತಾ ಯಮುನೆಯ ನದಿ ತಳ ಒಡೆದು ಅವನಿಗೆ ದಾರಿ ಬಿಡುತ್ತಾಳೆ. ತಲೆಯ ಮೇಲೆ ಐದು ಹೆಡೆಯ ಹಾವು ಕಾಣಿಸುತ್ತದೆ. ಅಂದರೆ ಪರಮಾತ್ಮ ನಮ್ಮ ತಲೆಯ ಮೇಲಿದ್ದರೆ ಅವನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಎಂದೆಂದಿಗೂ ಇರುತ್ತದೆ. ನಮ್ಮ ಬಂಧನಗಳು ಕಳಚುತ್ತವೆ, ನಮಗೆ ಸಂಸಾರ ಸಾಗರದಿಂದ ಮುಕ್ತಿ ಸಿಗುತ್ತದೆ ಎನ್ನುವುದೇ ಈ ಲೀಲೆಯ ತತ್ವ. ಅಬ್ಬಾ, ಎಷ್ಟು ಸೊಗಸಾಗಿದೆ! ಮುಂದೇನಾಗುತ್ತದೆ ಗುರುಗಳೇ? ಭಾಗವತವನ್ನೇ ಕೇಳೋಣ. ಚಕ್ರವರ್ತಿಯ ಮಗಳು ರತ್ನಮಾಲ. ರತ್ನಮಾಲ ವಿಷ್ಣುವನ್ನು ವಾಮನಾವತಾರದಲ್ಲಿ ನೋಡಿದಾಗ ಪುಟ್ಟ ವಾಮನನ್ನು ನೋಡಿ ಅವಳ ಮನಸ್ಸಿನಲ್ಲಿನ ತಾಯ್ತನ ಮೊರೆದು ಅವನಿಗೆ ಹಾಲೂಡಿಸಬೇಕೆಂಬ ಮಹದಾಸೆ ಅವಳಲ್ಲಿ ಮೈತಳೆಯುತ್ತದೆ. ಅವಳೇ ಮುಂದಿನ ಜನ್ಮದಲ್ಲಿ ಪೂತನಳಾಗಿ ಹುಟ್ಟುತ್ತಾಳೆ. ಪೂತನಿಯನ್ನ ಕಂಸ ತನ್ನ ಆಸ್ಥಾನಕ್ಕೆ ಕರೆಸಿದ್ದಾನೆ. ಪೂತನ, ನಿನ್ನ ವಿಷವನ್ನು ಉಣಿಸಿ ಆ ಕೃಷ್ಣನನ್ನು ಕೊಲ್ಲಬೇಕು. ಆದರೆ ಕೃಷ್ಣ ಯಾರೆಂದು ತಿಳಿಯುವುದು ಹೇಗೆ? ಬೃಂದಾವನದಲ್ಲಿರುವ ಎಲ್ಲ ಶಿಶುಗಳನ್ನು ಹತ್ಯೆ ಮಾಡಿಬಿಡು, ಆಗ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕೃಷ್ಣನಂತೆ ಕೃಷ್ಣ, ನಾನು ನೋಡಿಯೇ ಬಿಡುತ್ತೇನೆ ಎಲ್ಲ ಮಕ್ಕಳನ್ನೇ. ಹಾ, ಎಲ್ಲ ಮಕ್ಕಳನ್ನು. ಹೇಳಿದಷ್ಟು ಮಾಡು, ಹೊರಡೋ. Thank you.
ಆಹಾ ಕೃಷ್ಣ, ಎಷ್ಟು ಮುದ್ದಾಗಿರುವೆ ಮಗು! ನಿನ್ನ ಹವಳದಂಥ ತುಟಿ, ನಿನ್ನ ಮಂದಹಾಸ, ನಿನ್ನ ಮುಂಗುರುಳು, ನಿನ್ನಂಥ ಮಗುವನ್ನು ಪಡೆಯುವ ಭಾಗ್ಯ ನನಗಿದ್ದರೆ. ಪೂತನ, ನಿನ್ನ ವಿಷವನ್ನು ಉಣಿಸಿ ಆ ಕೃಷ್ಣನನ್ನು ಕೊಲ್ಲಬೇಕು. ಹೇಳಿದಷ್ಟು ಮಾಡು. ಮಂದಹಾಸವು ದಂತಪಂಕ್ತಿಯು ಮುಂದದ ಕಡೆಗಣ್ಣನೋಟವು ಅಂದವಾದ ಉರುಳು ಕೂದಲು ಮುತ್ತು ಮುಖದ ಮಗು ಕೃಷ್ಣ 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 ಕೃಷ್ಣ. ನೇಮಕಗೊಂಡ ಪೂತನಿಯು ಕೃಷ್ಣನನ್ನು ಕೊಲ್ಲಲು ಸುಂದರ ಹೆಣ್ಣಿನ ರೂಪದಲ್ಲಿ ಹಾಲೂಡಿಸಲು ಬಂದಿದ್ದರೂ, ಅವಳು ಸಾಯುವಾಗ ತನ್ನ ನಿಜ ಸ್ವರೂಪವನ್ನು ಅಂದರೆ ರಾಕ್ಷಸ ಸ್ವರೂಪವನ್ನು ಹಿಂದಿರುಗಿ ಪಡೆದು ಸಾಯುತ್ತಾಳೆ. ಅಪವಿತ್ರವಾದದ್ದು ಸಹ ಪರಮಾತ್ಮನ ಹತ್ತಿರ ಹೋದಾಗ ಪವಿತ್ರವಾಗುತ್ತದೆ. ಪೂತನಿಯ ಕಲ್ಮಶಗಳನ್ನೆಲ್ಲ ಹಾಲಿನ ರೂಪದಲ್ಲಿ ಪರಮಾತ್ಮನು ಕುಡಿದು ಅವಳನ್ನು ಪವಿತ್ರಳನ್ನಾಗಿಸಿದ. ಆದ್ದರಿಂದ ಆಕೆಯನ್ನು ಸುಟ್ಟಾಗ ಆಕೆಯ ದೇಹದಿಂದ ಅಗರು ಗಂಧದ ವಾಸನೆ ಬರುತ್ತಿತ್ತು. ಪೂತನೆಯು ರಾಕ್ಷಸಿಯಾಗಿದ್ದರೂ ತಾಯಿಯಂತೆ ಹಾಲುಡಿಸಲು ಬಂದದ್ದರಿಂದ ಪರಮಾತ್ಮನು ಅವಳ ಪ್ರಾರಬ್ಧ ಕರ್ಮಗಳನ್ನೆಲ್ಲ ನೀಗಿಸಿ ಮುಕ್ತಿಯನ್ನು ಅನುಗ್ರಹಿಸಿದನು. ಅದು ತಾಯಿತನಕ್ಕೆ ಸಲ್ಲಿಸುವ ಗೌರವವೂ ಹೌದು. ಹಾಗಾದರೆ ನಾವು ಬೇರೆಯವರಿಗೆ ವಿಷ ಕೊಡಬಹುದೇ? ಪರಮಾತ್ಮನಲ್ಲಿ ಹೋಗುವ ವಿಷವು ಅಮೃತವಾಗುತ್ತದೆ. ನಾವು ನೀವು ವಿಷ ಉಣಿಸಿದರೆ ಅದು ವಿಷವಾಗಿಯೇ ಇರುತ್ತದೆ. ನಮ್ಮಲ್ಲಿರುವ ವಿಷವನ್ನು ತೆಗೆದು ನಮ್ಮಲ್ಲಿ ಸುಗಂಧವನ್ನು ತುಂಬುವುದಕ್ಕೆ ಕೃಷ್ಣನಿಂದ ಮಾತ್ರ ಸಾಧ್ಯ. ಮುಂದಿನ ಭಾಗ ನಿಮಗೆಲ್ಲ ಬಹಳ ಇಷ್ಟವಾಗುವಂಥದ್ದು. ಪೇಳಲಿ ಗೋಪಿ ನಿನ್ನ ಮಗನ ಜಾಲ, ಏನ ಪೇಳಲಿ ಗೋಪಿ ನಿನ್ನ ಮಗನ ಜಾಲ, ಮಾನ ತಪ್ಪಿ ಬಂದ ಮನೆಯೊಳಗೆ. ಏನ ಪೇಳಲಿ ಗೋಪಿ ನಿನ್ನ ಮಗನ ಜಾಲ, ಮಾನ ತಪ್ಪಿ ಬಂದ ಮನೆಯೊಳಗೆ. ಕೊಡ ಹಾಲ ಕುಡಿದನೆ ಗಡಿಗೆಯ ನೋಡೆದನೆ, ಅಡಗಿದನು ದೊಡ್ಡ
ಕೊಡದೊಳಗೆ ಹುಡುಗ ಸಣ್ಣವನೆಂದು ಹೊಡೆಯಲು ಹೋದರೆ ಬಡವರ ಮಗನೇನೆ ಹೊಡೆಯಲಿಕ್ಕೆಂದ ಏನು ಬೆಳಲಿ ಗೋಪಿ ನಿನ್ನ ಮಗನ ಜಾಲ ಮಾನ ತಪ್ಪಿ ಬಂದ ಮನೆಯೊಳಗೆ ಇಷ್ಟೊಂದು ಸಿಟ್ಟಿಗೆ ಪುಟ್ಟ ಕೃಷ್ಣನ ಮೇಲೆ ಹುಟ್ಟಿಸಬೇಡಿ ಅನ್ಯಾಯ ಎಷ್ಟೊಂದು ಸಿಟ್ಟೇಕೆ ಪುಟ್ಟ ಕೃಷ್ಣನ ಮೇಲೆ ಹುಟ್ಟಿಸಬೇಡಿ ಅನ್ಯಾಯ ಸೃಷ್ಟಿ ಗೊಡೆಯನೋಮ ಪುರದರ ವಿಠಲನ ಸೃಷ್ಟಿ ಗೊಡೆಯನೋಮ ಪುರದರ ವಿಠಲನ ದಿಟ್ಟಿಸಿ ನೋಡಿರೆ ದಿಟ್ಟಿಸಿ ನೋಡಿರೆ ತೊಟ್ಟಿಲಿನೊಳಗೆ ನಮ್ಮ ಪುರಂದರ ವಿಠಲನ ದಿಟ್ಟಿಸಿ ನೋಡಿರೆ ತೊಟ್ಟಿಲಿನೊಳಗೆ ಹಾಗಾದರೆ ನಾವು ಬೆಣ್ಣೆಯನ್ನು ಕದಿಯಬಹುದೇ? ಕದ್ದ ಬೆಣ್ಣೆಯಿಂದ ಯಾರ ಉದ್ಧಾರ? ಅಂದರೆ ಶ್ರೀಕೃಷ್ಣ ಪರಮಾತ್ಮನು ಗೋಪಿಕೆಯರ ಮನೆಗಳಲ್ಲಿ ಹಾಲು ಬೆಣ್ಣೆ ಕಳ್ಳತನ ಮಾಡಿ ತನ್ನ ಸ್ನೇಹಿತರಿಗೂ ಹಂಚಿ ತಾನೂ ತಿನ್ನುತ್ತಿದ್ದನು. ತನ್ನ ಮನೆಯಲ್ಲಿ ಸಮೃದ್ಧಿಯಾಗಿ ಎಲ್ಲವೂ ಇದ್ದರೂ ಭಕ್ತರ ಮನಸ್ಸು ಸಾತ್ವಿಕತೆಯಿಂದ ಕೂಡಿದೆಯೋ ಇಲ್ಲವೋ ಎಂದು ಪರೀಕ್ಷಿಸುವ ಸಲುವಾಗಿ ಶ್ರೀಕೃಷ್ಣನು ಈ ಕಳ್ಳತನಗಳನ್ನು ಮಾಡುತ್ತಿದ್ದ. ನಮ್ಮ ಬಳಿ ಇರುವುದೆಲ್ಲವನ್ನು ನಾವು ಮಾತ್ರ ಸೇವಿಸದೆ ಇತರರಿಗೂ ಹಂಚುವುದೇ ನಿಜವಾದ ಸಾರ್ಥಕತೆ. ಭಗವಂತನಿಗೆ ಅರ್ಪಣಾ ಮನೋಭಾವದಿಂದ ಸಮರ್ಪಣೆ ಮಾಡಬೇಕು, ಇದೇ ಪರಿಶುದ್ಧತೆ. ಪ್ರಪಂಚದ ಎಲ್ಲಾ ಜೀವರಾಶಿಗಳು ಸರಿಸಮಾನರು ಎಂದು ತಿಳಿಸುವುದಕ್ಕಾಗಿ ಶ್ರೀಕೃಷ್ಣನು ಎಲ್ಲಾ ಪ್ರಾಣಿಗಳಿಗೂ ಬೆಣ್ಣೆಯನ್ನು ಹಂಚುತ್ತಾ ತಾನೂ ತಿನ್ನುತ್ತಿದ್ದ. ಗೋಪಿಕೆಯರ ಮನಸ್ಸೆಂಬ ಬೆಣ್ಣೆಯನ್ನು ಕದ್ದು ಅವರ ಅಜ್ಞಾನವನ್ನು ಹೋಗಲಾಡಿಸುತ್ತಿದ್ದ. ಶ್ರೀಕೃಷ್ಣನು ಗೋಪಿಕೆಯರ ಮಡಿಕೆಗಳಲ್ಲಿದ್ದ ಮೊಸರೆಂಬ ಕರ್ಮಗಳನ್ನು ತನ್ನ ಕಲ್ಲಿನಿಂದ ಹೊಡೆದು ಆ ಕರ್ಮಗಳು ಸೋರಿ ಹೋಗುವಂತೆ ಮಾಡುತ್ತಿದ್ದ. ಕರ್ಮಗಳು ಸವೆದ ನಂತರವೇ ಭಗವಂತನ ಅನುಗ್ರಹ ಲಭಿಸುತ್ತದೆ. ನವನೀತದಂತೆ ಎಲ್ಲರ ಮನಸ್ಸು ಮೃದುವಾಗಿ ಹಾಲಿನಂತೆ ಸಾತ್ವಿಕತೆ ಪಡೆದಾಗ ಮಾತ್ರ ತಾನು ದಕ್ಕುವೆನು ಎಂಬ ತತ್ವವನ್ನು ಈ ಲೀಲೆಯ ಮೂಲಕ ಶ್ರೀಕೃಷ್ಣ ಪರಮಾತ್ಮನು ತಿಳಿಯಪಡಿಸುತ್ತಾನೆ. ಇವೆಲ್ಲ ಮುದ್ದಾದ ಲೀಲೆಗಳು. ಅನಂತರದ ಲೀಲೆಗಳು ಜಗತ್ತನ್ನೇ ವಿಸ್ಮಯಗೊಳಿಸುವಂಥವು. ಅಂಥ ಒಂದು ಲೀಲೆಯೇ ಇದು. ಬೃಂದಾವನದಲ್ಲಿ ಎಲ್ಲೆಲ್ಲೂ ಆತಂಕವಿತ್ತು. ಕೊಳಕ್ಕೆ ನೀರು ಕುಡಿಯಲು ಹೋದ ಹಸುಗಳು, ಕುರಿಗಳು, ಮನುಷ್ಯ ಜೀವಿಗಳು ಅಲ್ಲಲ್ಲೇ ಜೀವ ಕಳೆದು ಉರುಳಿದ್ದವು. ಅಲ್ಲಿ ಕಾಳಿಂಗನೆಂಬ ಒಂದು ವಿಷಸರ್ಪ ಸೇರಿಕೊಂಡು ಅದರ ವಿಷದಿಂದ ಹೀಗೆಲ್ಲ ಆಗುತ್ತಿತ್ತು. ಹಿರನ
ತಧಿರನ 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 ತಾಂ ತಾಂ ತಕಿಟ ಧಿಂ ಧಿಂ ತಕಿಟ ಧಿರನ ತಧಿರನ 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 ಧಿಂ ಧಿಂ ತಧಿಂ ಧಿಮಿತ ಧಿಮಿ ತಕಿಟ ಧಿಮಿತ ಧಿಮಿತ ಧಿಂ ಧಿಮಿತ ಧಿಮಿತ ಧಿಂ 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 ತಕಿಟ ಧಿಮಿತ ಧಿಮಿತ ತಕ ಧಿಮಿತ ಧಿಮಿತ ಧಿಂ ಧಿಮಿತ ಧಿಮಿತ ಧಿಂ ತುಂ ತುಂ ತರಿಳು ನಂ ನಂ ತರಿಳು ತುಂ ತುಂ ತರಿಳು ನಂ ನಂ ತರಿಳು ತುಂ ತುಂ ನಂ ನಂ ತುಂ ತುಂ ನಂ ನಂ ತುಂ ತುಂ ನಂ ನಂ ವಿಷಜಂತುವೇನೋ ಹೌದು, ಆದರೆ ಅವನ ಮೇಲೆ ನರ್ತನ ಮಾಡುವಂತಹ ಅಗತ್ಯ ಏನಿತ್ತು? ಕಾಳಿಂಗನು ತನ್ನದಲ್ಲದೆ ಇರುವ ಸ್ಥಳವನ್ನು ತನ್ನದೆಂದು ಆಕ್ರಮಿಸಿ ನೀರನ್ನೆಲ್ಲ ವಿಷಪೂರಿತ ಮಾಡಿ ಎಲ್ಲರಿಗೂ ತೊಂದರೆಯನ್ನು ಮಾಡುತ್ತಿದ್ದ. ಗೋವುಗಳಿಗೂ ಗೋಪರಿಗೂ ಕುಡಿಯಲು ನೀರಿಲ್ಲದಂತೆ ಮಾಡಿದ್ದ. ಅವನ ಅಹಂಕಾರ ಮದಗಳನ್ನು ಹೋಗಲಾಡಿಸಲು ಶ್ರೀಕೃಷ್ಣನು ಅವನ ಹೆಡೆಯ ಮೇಲೆ ನಾಟ್ಯ ಮಾಡಿದ. ಅವನನ್ನು ಮರ್ದಿಸಿ ಅವನ ವಿಷಪೂರಿತ ದೇಹದಿಂದ ವಿಷವನ್ನ ಹೊರತೆಗೆದು ಪುನೀತನನ್ನಾಗಿ ಮಾಡಿದ. ಅವನ ಹೆಡೆಯ ಮೇಲೆ ತನ್ನ ಪಾದದ ಗುರುತನ್ನ ಮಾಡಿ ಅವನ ಭವಬಂಧನವನ್ನ ಬಿಡಿಸಿದ. ಅಂತಹ ಕ್ರೂರಿಯನ್ನು ಕೂಡ ಭಗವಂತನು ತನ್ನ ಕರುಣಾಕಟಾಕ್ಷದಿಂದ ನೋಡಿದ. ತನ್ನ ಹೆಜ್ಜೆಯ ಗುರುತುಗಳನ್ನು ಹೊಂದಿದ್ದರಿಂದ ಗರುಡನೂ ಕೂಡ ತೊಂದರೆ ಕೊಡಲಾರನೆಂದು ತಿಳಿ ಹೇಳಿ ಸಮುದ್ರದಲ್ಲಿ ವಾಸಿಸುವಂತೆ ಆಜ್ಞಾಪಿಸಿದ. ಶರಣಾಗತರಿಗೆ ಶ್ರೀಕೃಷ್ಣನು ಶಿಕ್ಷಿಸಿದರೂ ಸರಿದಾರಿ ತೋರಿ ಅವರನ್ನು ಪುನೀತರನ್ನಾಗಿಸುತ್ತಾನೆ. ಕೃಷ್ಣನ ನರ್ತನ ಬಹಳ ಹೆಸರುವಾಸಿ. ರಾಸಲೀಲೆ ನೀವೆಲ್ಲರೂ ಕೇಳಿರಬೇಕಲ್ಲವೇ? ಆದರೆ ರಾಸಲೀಲೆ ಅಂದರೆ ಯಾಕೆ, ಏನು ಅನುಮಾನ ಕೇಳು. ಅಶ್ಲೀಲವಾದ ನೃತ್ಯ ಎಂಬ ಆಪಾದನೆಯೇ? ಖಂಡಿತ ತಪ್ಪು. ಅದರ ಬಗ್ಗೆ ಜನರಿಗೆ ತಪ್ಪು ಕಲ್ಪನೆ ಇದೆ. ಕೃಷ್ಣ
ವಸಂತೆ ವಾಸಂತಿ ಕುಸುಮ ಸುಕುಮಾರೈರವಯವೈರ್ಭ್ರಮಂತಿ ವಸಂತೆ ವಾಸಂತಿ ಕುಸುಮ ಸುಕುಮಾರೈರವಯವೈರ್ಭ್ರಮಂತಿ ಕಾಂತಾರೆ ಕಾಂತಾರೆ ಬಹುವಿಹಿತ ಕೃಷ್ಣಾನುಸರಣ ಬಹುವಿಹಿತ ಕೃಷ್ಣಾನುಸರಣ ಅಮಲ್ದ ಕಂದರ್ಪಜ್ವರ ಜನಿತ ಚಿಂತಾ ಕುಲತಯ ವಲದ್ಬಾಧಾ ರಾಧಾ ರಾಧಾ ಸರಸಮಿದಮೂಚೆ ಸಹಚರೀ ಪರಿಶೀಲನ ಕೋಮಲ ಮಲಯ ಸಮೀರೇ ಲಲಿತರವಂಗ ಲತಾ ಪರಿಶೀಲನ ಕೋಮಲ ಮಲಯ ಸಮೀರೇ ಮಧುಕರಣಿ ಸಾವರ ಸಾವರ ಗಿರಿಧಾರಿ
बोल सुनावा तनी काई काई बोल सुनावा मरा सावरा मरा सावरा सावरा मरे सावरा मरा सावरा गिरधारी मरा सावरा गिरधारी मरा सावरा गिरधारी ಎಂಬುವುದು ಒಂದು ನೃತ್ಯದ ಹೆಸರು. ಶ್ರೀಕೃಷ್ಣನು ಗೋಪಿಕೆಯರೊಡನೆ ಮಾಡಿದ ಅನೇಕ ಬಗೆಯ ಹಸ್ತ ಪಾದ ಶರೀರ ವಿನ್ಯಾಸಗಳಿಂದ ಕೂಡಿದ ನೃತ್ಯವೇ ರಾಸನೃತ್ಯ. ಪ್ರತಿ ಗೋಪಾಂಗನೆಯ ಪಕ್ಕದಲ್ಲೂ ತಾನೇ ಇದ್ದು ನಾರಿ ನಾರಿ ನಡುವೆ ಮುರಾರಿಯಾಗಿ ತಮ್ಮ ದೇಹ ಭಾವವನ್ನೇ ಮರೆತು ಗೋಪಿಕೆಯರು ಆತ್ಮಭಾವದಿಂದ ಪರಮಾತ್ಮನೊಡನೆ ಮಾಡಿದ ನೃತ್ಯವೇ ರಾಸಲೀಲೆ. ಪ್ರತಿ ಗೋಪಿಕೆಯು ಕೃಷ್ಣನನ್ನು ತನ್ನವನೇ ಎಂಬ ನಂಬಿಕೆಯನ್ನು ಸತ್ಯವಾಗಿಸಿದ ಜೀವಾತ್ಮ ಪರಮಾತ್ಮರ ಸಮ್ಮಿಲನವೇ ರಾಸಲೀಲೆ. ವೇಣುನಾದ ವೀಣನಾದ ಗೀತೆ ಸಂಗೀತಗಳ ಗಾನದೊಂದಿಗೆ ನೃತ್ಯ ವಿದ್ಯೆಯನ್ನು ತ್ರಿಭಂಗಿಯಲ್ಲದೆ ಶ್ರೀಕೃಷ್ಣ ಪರಮಾತ್ಮನು ತಾನೂ ಮಾಡುತ್ತಾ ಮಾಡಿಸುತ್ತಾ ರಾಸಮಂಡಲದಲ್ಲಿ ರಾಸಬಂಧಗಳೊಡನೆ ನಾಟ್ಯ ಮಾಡಿದ. ಅವನ ದೇಹ ಸ್ಪರ್ಶಕ್ಕೆ ಪರವಶ ಹೊಂದಿದರು ಗೋಪಿಕೆಯರು. ಈ ವಿಧವಾಗಿ ಷಟ್ ಗುಣ ಐಶ್ವರ್ಯ ಸಂಪನ್ನನಾದ ಭಗವಂತನು ಆತ್ಮಗಳಲ್ಲಿ ಕ್ರೀಡಿಸುವ ಪರಮಾತ್ಮನಾಗಿ ಆತ್ಮರಾಮನಾಗಿ ರಾಸಲೀಲೆಯನ್ನು ನಡೆಸಿದ. ಯಾರು ಯಾರು ಶ್ರೀಕೃಷ್ಣನೇ ಬೇಕೆಂದು ತಪಸ್ಸು ಮಾಡಿದರೋ ಅವರಿಗೆಲ್ಲ ಆತ್ಮಸುಖವನ್ನು ಕೊಟ್ಟು ಅವರ ಆತ್ಮಗಳೊಂದಿಗೆ ನಡೆಸಿದ ಕ್ರೀಡೆ ಅಥವಾ ನೃತ್ಯವೇ ರಾಸಲೀಲೆ. ಕಾಮಂ ಕ್ರೋಧಂ ಭಯಂ ಸ್ನೇಹಂ ಐಕ್ಯಂ ಸಾಹೃದಮೇವ ಚ ನಿತ್ಯಂ ಹರೋ ವಿದಧತೋ ಯಾಂತಿ ತನ್ಮಯತಾಂ ಹಿತೇ. ಭಗವಂತನೊಂದಿಗೆ ಕೇವಲ ಸಂಬಂಧ ಉಂಟಾಗಬೇಕು. ಅದು ಯಾವ ರೂಪದಲ್ಲಾದರೂ ಆಗಬಹುದು. ಕಾಮ ಕ್ರೋಧ ಭಯ ಸ್ನೇಹ ಯಾವುದಾದರೂ ಸರಿಯೇ, ಅವೆಲ್ಲವೂ ಮೋಕ್ಷಕ್ಕೆ ಮಾರ್ಗವೇ ಆಗಿರುತ್ತದೆ. ಇದೆಲ್ಲ ಸರಿ, ಆದರೆ ಕೃಷ್ಣನ ಜನ್ಮವಾದದ್ದು ಕಂಸನ ಸಂಹಾರಕ್ಕಲ್ಲವೇ? ಒಬ್ಬ ಕಂಸನ ಸಂಹಾರಕ್ಕಾಗಿ ಮಾತ್ರ ಅಲ್ಲ, ನಮ್ಮೆಲ್ಲರೊಳಗಿರುವ ಕೋಟಿ ಕೋಟಿ ಕಂಸರ ಸಂಹಾರಕ್ಕಾಗಿ. ನೀನು ಕೇಳಿದೆಯಲ್ಲ ಮಗು, ಆ ಕಂಸನ ಸಂಹಾರವೂ ಆಗುವುದು. ಕೃಷ್ಣ ಮತ್ತು ಬಲರಾಮ ಮಥುರೆಗೆ ಬರುತ್ತಾರೆ. ಅಲ್ಲಿನ ವೈಭವವನ್ನು ನೋಡುತ್ತಾ ಬರುತ್ತಿದ್ದಂತೆ ಅಲ್ಲಿಯ ಅಖಾಡದಲ್ಲಿ ಮಲ್ಲಯುದ್ಧ ಸ್ಪರ್ಧೆ ನಡೆಯುತ್ತಿರುವುದು ಕಾಣುತ್ತದೆ. ತಾವು ಅದರಲ್ಲಿ ಹುಮ್ಮಸ್ಸಿನಿಂದ ಭಾಗವಹಿಸಿ ಮೃಷ್ಟಿಕ ಚಾಣೂರ ಮಲ್ಲ ಮುಂತಾದವರನ್ನೆಲ್ಲ ನಿರಾಯಾಸವಾಗಿ ಸೋಲಿಸುತ್ತಾರೆ. ಎಲ್ಲರೂ ಸಂತೋಷ ಪಡುತ್ತಿದ್ದರೆ ಕಂಸನಿಗೆ ಮಾತ್ರ ಪ್ರಾಣಭಯವಾಗುತ್ತಿರುತ್ತದೆ. ಎಲ್ಲಿ
ಮತ್ತು ಬಲರಾಮನನ್ನು ಕಾಡಿಗಟ್ಟಿ ಕೊಂದು ಹಾಕಿ ಅವರ ತಂದೆ ವಸುದೇವನನ್ನು ನಂದನನ್ನು ಕಿತ್ತೊಗೆಯಿರಿ. ಅವರ ಪರವಾಗಿ ನಿಂತ ನನ್ನ ತಂದೆಯನ್ನು ಬಿಡಬೇಡಿ. ಆ ಉಗ್ರಸೇನನನ್ನು ಕೊಂದು ಹಾಕಿ. ಆ ಕೃಷ್ಣನನ್ನು ಕಂಸ ಮುಚ್ಚುಬಾಯಿ. ಕಂಸನಿಗೆ ಮೋಕ್ಷವೇ, ಇದೆಲ್ಲಿಯ ನ್ಯಾಯ ಗುರುಗಳೇ? ಹೌದು ಮಗು, ಕಂಸನು ನಿರಂತರ ಉದ್ವಿಗ್ನನಾಗಿ ಪ್ರಾಣ ಭಯದಿಂದ ಶ್ರೀಕೃಷ್ಣನನ್ನೇ ಚಿಂತಿಸುತ್ತಿದ್ದನು. ಅವನು ಉಂಬಾಗ, ನಡೆವಾಗ, ಮಾತನಾಡುವಾಗ, ಉಸಿರಾಡುವಾಗ, ಮಲಗಿದಾಗ, ಸ್ವಪ್ನದಲ್ಲಿಯೂ ಕೂಡ ತನ್ನೆದುರಿಗೆ ಚಕ್ರಧಾರಿಯಾದ ಶ್ರೀಕೃಷ್ಣನನ್ನು ನೋಡುತ್ತಿದ್ದನು. ತನ್ನನ್ನು ತಾನು ಶ್ರೀಕೃಷ್ಣನಿಂದ ರಕ್ಷಿಸಿಕೊಳ್ಳಲು ನಾನಾ ಪ್ರಯತ್ನಗಳನ್ನು ತನ್ನ ಅಸುರಿ ಪ್ರವೃತ್ತಿಯಿಂದ ಮಾಡುತ್ತಿದ್ದನು. ಆದರೆ ದೈವಿ ಪ್ರವೃತ್ತಿಗೆ ಜಯ ಎಂಬಂತೆ ಕೃಷ್ಣನು ಕಂಸನನ್ನು ಸಂಹರಿಸಿದನು. ಕಂಸನ ಈ ನಿತ್ಯ ನಿರಂತರ ಚಿಂತನೆಯ ಫಲವಾಗಿ ದೊಡ್ಡ ದೊಡ್ಡ ತಪಸ್ವಿಗಳಿಗೂ, ಯೋಗಿಗಳಿಗೂ, ಭೋಗಿಗಳಿಗೂ ಕಠಿಣವಾದ ಮುಕ್ತಿಯು ಪರಮಾತ್ಮನಿಂದಲೇ ಕಂಸನಿಗೆ ಲಭಿಸಿತು. ಬೇಡ ಬೇಡವೆಂದು ಶ್ರೀಕೃಷ್ಣನನ್ನು ನೆನೆದ ಕಂಸನಿಗೆ ಮುಕ್ತಿಯನ್ನೇ ನೀಡಿದ ಆ ಪರಮಾತ್ಮ. ಮುಂದಿನ ಲೀಲೆ ಯಾವುದು? ಅವರು ವನವಾಸದಲ್ಲಿದ್ದಾಗ ಅನೇಕ ಋಷಿಮುನಿಗಳು ಅವರನ್ನು ಕಾಣಲು ಬರುತ್ತಿದ್ದರು. ಆಗ ಪಾಂಡವರಿಗೆ ಅವರನ್ನೆಲ್ಲ ಸತ್ಕರಿಸಲು ಬಹಳ ಕಷ್ಟವಾಗುತ್ತಿತ್ತು. ಆಗ ದೌಮ್ಯ ಮಹರ್ಷಿಗಳು ಸೂರ್ಯದೇವನನ್ನು ಪ್ರಾರ್ಥಿಸುವಂತೆ ಹೇಳಿದರು. ಪಾಂಡವರ ಪ್ರಾರ್ಥನೆಯ ಫಲವಾಗಿ ಸೂರ್ಯದೇವನು ಅಕ್ಷಯ ಪಾತ್ರೆಯನ್ನು ನೀಡಿದನು. ಅದು ದೈವೀಕ ಶಕ್ತಿಯಿಂದ ಕೂಡಿತ್ತು. ಆದ್ದರಿಂದ ಅದರಲ್ಲಿ ಅತಿಥಿ ಸತ್ಕಾರಕ್ಕೆ ಬೇಕಾಗುವಷ್ಟು ಆಹಾರ ದೊರಕುತ್ತಿತ್ತು. ಆದರೆ ದ್ರೌಪದಿಯು ತನ್ನ ಆಹಾರವನ್ನು ಸ್ವೀಕರಿಸಿ ಪಾತ್ರೆಯನ್ನು ತೊಳೆದಿಟ್ಟ ನಂತರ ಆಹಾರ ದೊರಕುತ್ತಿರಲಿಲ್ಲ.